era para morir el dinero. ನಿಂತ್ಕೊಂಡ್ರೆ ಜನಗಳು ಎಷ್ಟು ಹೇಳಿದ್ರು ಬಟ್ಟೆಗಳೇ ಇವತ್ತು ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯ ವೃತ್ತದಲ್ಲಿ ಏನು ಪ್ರಪಂಚದಾದ್ಯಂತ 21ನೇ ಶತಮಾನದಲ್ಲಿ ಕೊರೋನಾ ಸೋಂಕು ಒಂದು ಸಾಂಕ್ರಾಮಿಕ ರೋಗವಾಗಿ ಉಲ್ಬಣಗೊಳ್ಳುತ್ತಿರತಕ್ಕಂಥ ಮನುಸಂಕುಲವನ್ನೇ ನಾಶ ಮಾಡತಕ್ಕಂಥ ಕಾಯಿಲೆ ಆಗಿರತಕ್ಕಂಥ ಈ ಸೋಂಕನ್ನು ನಿವಾರಣೆ ಮಾಡೋಕ್ಕೋಸ್ಕರ ಅರಿವೇ ಗುರು ಅಂತಕ್ಕಂಥ ಮಾದರಿನಲ್ಲಿ ಇವತ್ತು ಪುಂಚದಲ್ಲಿ ಕೊರೋನಾ ಸೋಂಕನ್ನು ಬಿಡಿಸತಕ್ಕಂಥ ಕೆಲಸವನ್ನು ಮಂಡ್ಯದ ಕುತೂಹಲ ಭರಿತವಾದ ಮನಸ್ಸು ಅನ್ವೇಷಣೆಯನ್ನು ಮಾಡಿ ಇಲ್ಲಿ ಒಂದು ಪುಂಚದಲ್ಲಿ ಕೊರೋನಾ ಸೋಂಕಿನ ನಿವಾರಣೆಗೋಸ್ಕರ ಒಂದು ಬರಹವನ್ನು ಒಂದು ಚಿತ್ರವನ್ನು ಇಲ್ಲಿ ಬಿಡಿಸಲಾಗಿದೆ ಇದರ ಉದ್ದೇಶ ಇಷ್ಟೇನೇ ಜನ ತಮ್ಮ ಪ್ರಾಣವನ್ನು ರಕ್ಷಿಸಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ಪರಂಪರೆಗೆ ಇಂಥ ರೋಗಗಳು ಉಲ್ಬಣಗಳಾಗದ ಉಲ್ಬಣಗೊಳ್ಳದಾಗೆ ತಮ್ಮ ಮನುಸಂಕುಲಗಳನ್ನು ಬೆಳೆಸ್ಕೊಂಡ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡೇ ಇಲ್ಲಿನ ಯುವ ಮನಸ್ಸುಗಳು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಕಾರಣ ಇಷ್ಟೇ
ಪ್ರತಿದಿನ ಸಂಪರ್ಕ ಮಾಧ್ಯಮಗಳು ಈ ಕೋವಿಡ್ 19 ಅನ್ನು ತಡೆಗಟ್ಟಕ್ಕೋಸ್ಕರ ಬೇರೆ ಬೇರೆ ರೀತಿಯ ಆವಿಷ್ಕಾರಗಳನ್ನು ಅನ್ವೇಷಣೆಯನ್ನು ಮಾಡ್ತಾ ಬರ್ತಾ ಇದೆ. ಆದರೆ ಯುವ ಜನರಲ್ಲಿ ಒಂದು ಅನ್ವೇಷಣಾ ಪ್ರವೃತ್ತಿಯನ್ನು ಉಂಟು ಮಾಡಿಕೊಂಡು ಅವರು ಏನನ್ನಾದರೂ ಸಾಧಿಸಬೇಕು, ಈ ಮನಸ್ಸಂಕುಲಗಳನ್ನು ಉಳಿಸಬೇಕು, ಮುಂದಿನ ತಲೆಮಾರಿಗೆ ನಾವೇನಾದ್ರೂ ಒಂದು ಕೊಡುಗೆಯನ್ನು ಕೊಟ್ಟರೆ ಅದು ನಮ್ಮನ್ನು ಕಾಪಾಡುತ್ತದೆ ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡೇ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೈ ಬರಹವನ್ನು ಇಲ್ಲಿ ನಮ್ಮ ಕಲಾವಿದರುಗಳು ಮಾಡಿದ್ದಾರೆ. ಒಂದು ಇಂಥ ಸತ್ಯ, ಕುತೂಹಲವೇ ಜ್ಞಾನದ ಸಂಕೇತ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾದ ಯಾವುದೂ ಇಲ್ಲ. ತಮ್ಮ ಒಂದು ಕಂಗಳಲ್ಲಿ ಇಂಥ ಒಂದು ಕೋವಿಡ್ 19 ಈ ಸೋಂಕನ್ನು ತಾವು ತುಂಬಿಕೊಂಡು ನಾವು ಕೂಡ ಜಾಗೃತರಾಗಬೇಕು, ನಾವು ಕೂಡ ಜೀವ ಉಳಿಸಬೇಕು ಅಂತಕ್ಕಂಥ ಒಂದು ಜೀವ ಉಳಿಸಲು ಸನ್ನದ್ರಾದರೆ ಈ ಬರವಣಿಗೆ ಸಾರ್ಥಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನ ಹೆಸರು ಮಂಗಳ ಎಂ ಯೋಗೀಶ್ ಅಂತೇಳಿ, ಮಮತೆಯ ಮಡಿಲು ಮುಖ್ಯಸ್ಥರು. ಪ್ರತಿ ದಿನ ಯಾರು ನಿಮ್ಮ ತಂಡದಲ್ಲಿ ಯಾರ್ಯಾರು ಇದ್ದಾರೆ? ದರ್ಶನ್, ಅಚ್ಯುತ್, ಬಸವರಾಜ್ ಸಂತೆಕಸಿಗರೆ, ತೇಜಸ್, ಇವರೆಲ್ಲರೂ ಕೂಡ ಇವರೆಲ್ಲರ ಶ್ರಮದ ಪರಿಶ್ರಮದಿಂದ ಇದು ರೂಪಿತಗೊಂಡಿದೆ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ ನಿಮಿಸಕ್ಕೆ ಪ್ರಾರಂಭಗೊಳ್ತು. ಈ ಒಂದು ಕುಂಚದಲ್ಲಿ ಎಷ್ಟು 4 ಗಂಟೆ ಸಂಜೆ 4:30 ಸಾಯಂಕಾಲ ಪ್ರಾರಂಭಗೊಳ್ತು. ಕುಂಚದಲ್ಲಿ ಈ ಕೊರೋನಾ ಸೋಂಕನ್ನು ಬಿಡಿಸ್ತಕ್ಕಂಥ ಒಂದು ಕನಸನ್ನು ನಮ್ಮ ಯುವ ಮನಸ್ಸುಗಳು ಹೊಂದಿದ್ರು. ಎಷ್ಟೊತ್ತು ಮುಗೀತು ಇದು? 9:20 ಈಗ ಮುಗೀತು. ರಾತ್ರಿ 9:20 ಇದು ಮುಗೀತು. ಎಷ್ಟು ಜನ ಕೆಲಸ? ಒಟ್ಟು 8 ಜನ ಕೆಲಸ ಮಾಡಿದ್ರು ಸರ್. ಈ ವಿಷಯದಲ್ಲಿ 8 ಮಂದಿ ಯುವಕರು, ಅವರಲ್ಲಿ ಏನಂತಂದರೆ ಯಾರೂ ಕೂಡ ಒಂದು ಹವ್ಯಾಸವಾಗಿ ತಗೊಂಡಿರ್ತಕ್ಕಂಥ ಬರವಣಿಗೆ, ಏಕೆಂದರೆ ಸಂಪರ್ಕ ಮಾಧ್ಯಮದಲ್ಲಿ ಪ್ರತಿದಿನ ನೋಡ್ತಾನೆ ಇದ್ರು. ಆದರೆ ನಮ್ಮ ಜನತಾಣ ಪ್ರದೇಶ ಇದು, ಜಯಚಾಮರಾಜೇಂದ್ರ ವೃತ್ತ ಒಂದು ಜನತಾಣ ಪ್ರದೇಶ. ಏನಾದರೂ ಒಂದು ಶ್ರಮ ವಿಭಜನೆ ಆದರೆ ಯಾರೋ ಒಬ್ಬ ಮನಸ್ಸಿಲ್ಲ, ಯಾಕೆಂದರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡ್ತದೆ ಅಂತಕ್ಕಂಥ ಮಾತಿಗೆ ಪ್ರೇರಣೆಯಾಗಿ ಈ ಒಂದು ಈ ಚಿತ್ರ ಏನಾದರೂ ಒಂದು ಜನರಲ್ಲಿ ಒಂದು ಆಕರ್ಷಣೆಯಾಗಿ ನಾನು ಕೂಡ ಜೀವ ರಕ್ಷಿಸಬೇಕು, ಇನ್ನೊಂದು ಜೀವನ ರಕ್ಷಣೆ ಮಾಡ್ತಕ್ಕಂಥ ಸನ್ನದ್ರಾಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡೇ ಇದು ಈ ಒಂದು ಚಿತ್ರವನ್ನು ಬಿಡಿಸುತ್ತೆ. ಎಲ್ರಿಗೂ ನಮಸ್ಕಾರ. ನಾವು ಈ ಮೂಲ ಉದ್ದೇಶ, ಈ ಜಾಗೃತಿ ಬರಹವನ್ನು ಮಾಡೋದಕ್ಕೆ ಮೂಲ ಉದ್ದೇಶ ಬಂದು ಮಂಡ್ಯ ಜನ ಅಥವಾ ನಮ್ಮ ಜಿಲ್ಲೆಯ ಜನ ಮನೆಯಲ್ಲಿರಬೇಕು. ಈ ಕೋವಿಡ್ 19 ಅಂತ ಏನು ನಮ್ಮ ಪ್ರಪಂಚಕ್ಕೆ ಒಂದು ಮಹಾಮಾರಿ ಬಂದಿದೆ, ಅದರಿಂದ ನಾವು ದೂರ ಇರಬೇಕು ಅನ್ನೋ ಮೇನ್ ಉದ್ದೇಶದಿಂದ ನಾವೇನು ಮಾಡಬಹುದು, ಜನಗಳ ಜಾಗೃತಿ ಮೂಡಿಸಬೇಕು, ಮೂಡಿಸೋಕ್ಕೋಸ್ಕರ ಏನು ಮಾಡ್ಬೋದು ಅಂತ ನಾವು ಕುತ್ಕೊಂಡು ಯೋಚನೆ ಮಾಡಿದಾಗ ನಮಗೊಂದು ಥಾಟ್ ಬಂದಿದ್ದು, ಈ ಥರ ಜಾಗೃತಿ ಚಿತ್ರಗಳ ಮುಖಾಂತರ ನಾವು ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ. ಮಂಡ್ಯದಲ್ಲಿ ಅದೆಲ್ಲೂ ಕಾಣಲಿಲ್ಲ ನಾವು ಈಗ ರೀಸೆಂಟ್ ಡೇಸಲ್ಲಿ ದೊಡ್ಡ ಲೆವೆಲ್ಗೆ. ಸೊ ಆ ಕಾರಣಕ್ಕೋಸ್ಕರ ನಾವು ಈ ಒಂದಕ್ಕೆ ಈ ಥರ ಒಂದು ಜಾಗೃತಿ ಮೂಡಿಸೋಣ ಅಂತ ಕೈ ಹಾಕಿದ್ದೀವಿ. ಮೇನು ಸಂಜೆಯ ವೃತ್ತದಲ್ಲೇ ಜನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಜನಗಳಿಗೆ ಬೇಗ ರೀಚ್ ಆಗ್ಬೋದು ಅನ್ನೋ ಮೂಲೆ ಉದ್ದೇಶದಿಂದ ನಾವು ಇದಕ್ಕೆ ಕೈ ಹಾಕಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪೊಲೀಸರ ಸಹಕಾರ ನಮ್ಗೆ ತುಂಬ ಸಿಕ್ಕಿದೆ. ಹಾಗೆ ನಮ್ಮದೊಂದು ಟೀಮ್ ಏನಿದೆ ಅದು ಇನ್ನೊಂದು 2-3 ಕೆಲಸಗಳು ಇದೇ ಥರ ಆಗೋದಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ಧನ್ಯವಾದ.
ಶತ್ರುಕಾಟ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಭೂಮಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಂಕಷ್ಟ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಕೇವಲ ಮೂರು ದಿನದಲ್ಲಿ ನೂರಕ್ಕೆ ನೂರರಷ್ಟು ಶಾಶ್ವತ ಪರಿಹಾರ ಪ್ರಕಾಶಿಸಿದ ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ ವಿಶೇಷ ಸೂಚನೆ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಕೆಲಸ ಆಗದಿದ್ದರೆ ನಿಮ್ಮ ಹಣ ನಿಮಗೆ ವಾಪಸ್ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ ಫೋನಿನ ಮೂಲಕ ಕೇವಲ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಪ್ರಕಟಿಸಿದ್ದ ಫೋನ್ ಸಂಖ್ಯೆ 9008088741 ಹೇಳಿ ಮಂಡ್ಯ ತಾಲೂಕು ಚಿಂದಗಲ್ ಗ್ರಾಮದ ಒಂದು ಸ್ವಲ್ಪ ಜೋರಾಗಿ ಹೇಳಿ ಸರ್ ಮಂಡ್ಯ ತಾಲೂಕು ಚಿಂದಗಲ್ ಗ್ರಾಮದ ಹಳ್ಳಿ ಮರ ಇದೆ ಪಕ್ಷಿ ಪಕ್ಷಿಗಳು ದಿನನಿತ್ಯ 5-6 ಸಾವು ಕಾಣ್ತಾ ಇದೆ ಅದು ಇದ್ರ ಬಗ್ಗೆ ಪಂಚಾಯಿತಿ ಆಗಲಿ ಆಸ್ಪತ್ರೆ ವರ್ಗದವರಾಗಲಿ ಯಾರೋ ಇದ್ರ ಬಗ್ಗೆ ಕಿಂಚಿತ್ತೋ ಗಮನ ಹರಿಸ್ತೇನೆ ದಿನನಿತ್ಯ ಈ ಸಾವು ಹಕ್ಕಿಗಳು ಸಾಯ್ತಾ ಇದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮ ಈ ಸ್ಟಾರ್ ಟಿವಿ ಮುಖಾಂತರ ತಮ್ಮಲ್ಲಿ ಕೋರ್ತೇನೆ ಹಕ್ಕಿ ಜ್ವರದ ಭಯ ಇದೆ ಹಕ್ಕಿ ಜ್ವರ ಈ ಮಂಡ್ಯ ಜಿಲ್ಲೆಯಲ್ಲಿ ಅದು ಇರ್ಬೋದು ಪಾಂಡವಪುರ ಇದು ಶ್ರೀರಂಗಪಟ್ಟಣದಲ್ಲಿ ಬಂದಿದೆ ಅಂತ ಮಾಧ್ಯಮದಲ್ಲಿ ನೋಡಿದ್ದು ಹಾಗೂ ಸುಮಾರು ಕೊಪ್ಪದಲ್ಲಿ ಸಾವಾಗಿದೆ ಅಂತ ಕೇಳಿಕೊಟ್ಟ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಕೋರ್ತೇವೆ ಅಲ್ಲ ಏನು ಮಾಡಿ ಇದೆಯಾ ಗೊತ್ತಿಲ್ಲ ನಮಗೆ ಡೈಲಿ 5 ಅಲ್ಲ ಇದು ಸಂಬಂಧಪಟ್ಟ ಇದು ಇಲಾಖೆ ಹೇಳಿದೀರಾ ಏನು ಮಾಡಿ ಅವರು ಅನ್ವೇಷಣೆ ಮಾಡಿದಾರೆ ಏನು ಮಾಡಿಲ್ಲ ಬಂದು ಖುದ್ದಾಗಿ ನೋಡಿಲ್ಲ ಈ ಗ್ರಾಮಸ್ಥರು ಏನಂತಾರೆ ಇದಕ್ಕೆ ಅಕ್ಕಿ ಜ್ವರ ಅಂತಾರೆ ಅಕ್ಕಿ ಜ್ವರ ಅಂತ ಹೇಳ್ತಾರೆ ಅಕ್ಕಿ ಜ್ವರ ಅಲ್ಲ ಇದೇ ಇದೊಂದೇ ಮರದಲ್ಲ ಅಥವಾ ಎಲ್ಲ ಮರಗಳಲ್ಲೂ ಆಗ್ತಾ ಇದೆ ನಾನು ನೋಡಿದ್ವಿ ಊರೊಳಗೆ ಇದೊಂದೇ ಮರ ಇದೊಂದೇ ಮರದಲ್ಲಿ ಏನಕ್ಕೆ ಆಗ್ತಾ ಇದೆ ಅಂತ ನಾವು ಕೇಳೋದು ನನಗೆ ಗೊತ್ತಿಲ್ವಲ್ಲ ಗೊತ್ತಿಲ್ಲ ಏನಾದರೂ ವಿಸ್ಮಯ ನಡೀತಾ ಇದೆಯಾ ನಿಮ್ಮ ಊರಲ್ಲಿ ಅದನ್ನ ನೀವೇ ಹೇಳಿ ಮರದಲ್ಲಿ ಏನಾದರೂ ನಡೀತಾ ಇದೆಯಾ ಅದು ನೀವೇ ಹೇಳ್ಬೇಕು ನಮ್ಗೇನು ಗೊತ್ತಿದ್ರೆ ನಾನು ಪರಿಹಾರ ಕಂಡಿಡ್ಕೋ ಏನಾದರೂ ಉದಾಹರಣೆ ಹೇಳಬೇಕಲ್ಲ ನೀವು ಕಾಯಿಲೆ ಬಂದಿದೆ ಬಟ್ ಯಾವ ಕಾಯಿಲೆ ನಮ್ಗೇನು ಗೊತ್ತೋ ಜೊತೆಗೆ ನಿಮ್ಮ ಹತ್ರ ಗಮನ ತಂದಿದ್ವಿ ಮನುಷ್ಯರಿಗೆ ಈಗ ಅಕ್ಕಿ ಸಾಯ್ತಾ ಇರೋದ್ರಿಂದ ಏನಾದರೂ ಆ ಥರ ಕಾಯಿಲೆ ಅವ್ರ ಮನುಷ್ಯನಿಗೆ ತೊಂದರೆ ಇಲ್ಲ ಮನುಷ್ಯನಿಗೆ ತೊಂದರೆ ಆಗಿ ಇಲ್ಲಿ ತನಕ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ತಮ್ಮ ಗಮನ ಯಾವಾಗಿಂದ ಆಗ್ತಾ ಇದೆ ಹಿಂಗೆ ಈ ಸುಮಾರು ಒಂದು 2 ತಿಂಗಳಿಂದ ಈ ರೀತಿ ಆಗಿದೆ 2 ತಿಂಗಳು 2 ತಿಂಗಳಿಂದ ಇದೇ ತರ ಆಗ್ತಾ ಇದೆ ಓಕೆ ಓಕೆ ಈಗೆಲ್ಲ ಊರ ಗ್ರಾಮಸ್ಥರು ಏನು ಪ್ರಯತ್ನ ಮಾಡಬೇಕು ಮಾಡಿದ್ದೀರಾ ಏನು ಮಾಡಿಲ್ಲ ಗ್ರಾಮಸ್ಥರು ಅಷ್ಟೇ ಪಂಚಾಯತಿಯವರು ಅಷ್ಟೇ ಈ ಆಸ್ಪತ್ರೆ ಆರೋಗ್ಯ ಇಲಾಖೆಯವರು ಅಷ್ಟೇ ಆಸ್ಪತ್ರೆ ಮುಂಭಾಗನೆ ಇರುವಂತ ಮರ ಇದು ದಿನನಿತ್ಯ ಡಾಕ್ಟರ್ ಆದಿ ಆಗಿ ಆಶಾ ಕಾರ್ಯಕರ್ತರಾಗ್ಲಿ ಎಲ್ಲ ಇಲ್ಲಿ ಇದೇ ದಾರಿಲಿ ಓಡಾಡ್ತಾರೆ ಅದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ ವಿಶ್ವವೈದ್ಯಾಲಯ ಏನಾಯ್ತು ಇದೆ ಊರಲ್ಲಿ ಇದೆ ಬಂದು ಯಾರು ಬಂದು ನೋಡಿಲ್ಲ ಆಗ್ಲಿ ನಮಸ್ಕಾರ.